ಏ ಬೇಟಾ, ಬೇಡ, ಜೋಡಿ ಹಕ್ಕಿಯನ್ನು ಬೇರ್ಪಡಿಸಿದನಲ್ಲ, ಇನ್ನು ಏಳೇಳು ಜನ್ಮದಲ್ಲಿ ಇವನಿಗೆ ಲಗ್ನ ಆಗ್ಲಿಕ್ಕಿಲ್ಲ ನೋಡ್ತಾ ಇರು. ಏ ಹುಚ್ಚಕೇಂಡಿ, ಹೋಗ, ಅದೇನೋ ಕೇಳಲಿಕ್ಕತ್ತಾನ್ ಹೋಗ. ಕರ್ದಿದ್ ಕೇಳಿಸ್ಲಿಲ್ವಾ? ಹೋಗ್ ನೋಡ ಯಾರಂತ. ಒಂದು ಕ್ಷಣದಿಂದ ನನ್ನ ಕಿವಿಗೆ ಎಂತದ್ದು ಕೇಳ್ತಾ ಇಲ್ಲ ಒಡೆಯ. ಈಗ ಹೋಗ್ತೀವೋ ಇಲ್ಲ ನಾನು ನಿನ್ ಕೊಲೆ ಮಾಡ್ಲ? ಹೋಗ್ತೀನಿ, ಎಂತ ಕರ್ಮನಪ್ಪ ಇದು. ಬಾಗಿಲಿಂದ ಬೆಲ್ಲಿನ ಶಬ್ದ ಬಂದ್ರೆ ಅದ ಜಲ್ಲನತ್ತೆ ಮಾರ್ಯಾರೆ. ತಾಯಿ ಚೌಡಿ, ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಬೇಡ. ತಾಯಿ ಚೌಡಿ, ತಾಯಿ ಚೌಡಿ, ತಾಯಿ ಚೌಡಿ, ತಾಯಿ ಚೌಡಿ. ಈ ಮಂಜನ ಎದೆಯಲ್ಲಿ ನಂಜೆ ಇಲ್ಲ, ಬಗ್ಗುವಾಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಈ ಭೀಮನ ಹಿಂದೆ ಆ ಭೀಮನ ಬಲದವನು, ಚಾಣಕ್ಯನ ಚಲದವನು, ಕ್ರಿಮಿನಲ್ಸ್ ನ ಎಂದು ಬಿಡೆನು. ಸರ್, ಇದು ಕಾಲಿಗನು ಸರ್, ಬುಲೆಟ್ ಇಲ್ಲ, ಡಮ್ಮಿ. ಏನ್ ಡಬ್ಬಾನೋ ನೀನು? ಅಲ್ಲ ಕಣು, ಗನ್ಗೆ ಬುಲೆಟ್ ಹಾಕೊಂಡ್ಬಿಟ್ಟು ಎದುರಿಸೋ ನಿಜವಾದ ಗಂಡ್ಸೇನು? ಬುಲೆಟ್ ಇಲ್ದಿರೋ ಗನ್ನ ತೋರಿಸಿ ಎದುರಿಸೋನೇ ನಿಜವಾದ ಪೊಲೀಸು, ನನ್ನಂತವನು. ಒಂದು ನಿಮಿಷ, ಹೀಗೆ ಹೋಗಿ ಹಾಗೆ ಬರ್ತೇನೆ. ಅಯ್ಯೋ ಪಾಪ ಪಾಂಡು ಎದುರುಬಿಟ್ಟ. ಎಲ್ಗೋಗ್ತೀಯ? ಒಂದು ನಿಮಿಷದಲ್ಲಿ ಅಂತ ತಾಲಿಬಾನಿಗೆ ಹೋಗ್ಲಿಕ್ಕೆ ಆಗ್ತದ? ತಾಲಿಬಾನ ಲೇ, ಇವ್ನ ಅರೆಸ್ಟ್ ಮಾಡ್ಬೇಕು. ತಾಲಿಬಾನು ಗಿಲಿಬಾನು ಅಂತ ಅವ್ನು, ಇವ್ನ ಅಲ್ಕೈದ್ ಇರ್ಬೇಕು. ಅದು ಎಂಟದ ಇಲ್ಲ ಮಾರ, ತುಂಬಾ ಅರ್ಜೆಂಟ್, ತಡ್ಕೊಳ್ಲಿಕ್ ಆಗ್ತಲ್ಲ, ಹೋಗ್ ಬರ್ತೆ. ನೆನ್ನೆ ಯಾವ್ದೋ ಚೀಪ್ ರೈಟ್ ಮಾಲ್ ಕುಡ್ದಿದ್ಯಾ ಅನ್ಸುತ್ತೆ. ಒಂದ ಮುಂದಕ್ ಬರಕ್ ಮುಂಚೆನೆ ಗಬ್ನಾತ ಹೊಡಿತೈತೆ. ಹೋಗಾತಗೆ ಬಡಕ್ರಿಯ ಬಡ ಜೀವಿ. ಜೋರಾಗೆ ಐತ್ ಮನೆ. ಪರವಾಗಿಲ್ಲ, ನನ್ನ ಹೆಂಡ್ರು ಸತ್ಯನಾರಾಯಣ ಪೂಜೆಗೆ ತೆಂಗಿನಕಾಯಿ ತಗೊಂಬನ್ನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ತೆಂಗಿನಕಾಯಿ ರೇಟ್ 25 ರೂಪಾಯಿ ಆಗ್ಬಿಟ್ಟೈತೆ. ಇವ್ ನೋಡಿದ್ರೆ 3 ಗಟ್ಲೆ ಇಟ್ಕೊಂಡವ್ನೆ, ಇದನ್ನೇ ದೇಪ್ಕೊಂಡು ಹೋಗ್ಬಿಡ್ಲ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೀವು ಬಂದಿರೋದ್ ನೋಡಿದ್ರೆ ಏನೋ ಟೆನ್ಷನ್ ಅಲ್ಲಿದ್ದೀರಾ, ಅದೇನ್ ಹೇಳಿ ಸರ್? ನೋಡಿ, ಈ ಮನೆಯಲ್ಲಿ ನಿನ್ನೆ ಏನೋ ನಡೆದಿದೆ. ಏನ್ ನಡೀತು ಅಂತ ಕರೆಕ್ಟ್ ಹೇಳಿ. ನಾನು ಹೇಳ್ತೇನೆ ಸರ್. ನೆನ್ನೆ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಗುಟುಕು ಮಿಂಚು ಮಳೆ ಶುರು ಮಾಡ್ರೆ, ರಾತ್ರಿ ಆಯ್ತು. ಆಮೇಲೆ ಚಕ್ಕನೆ ಕರೆಂಟ್ ಹೋಯ್ತು ಮಾರ್ರೆ. ಆಮೇಲೆ ಹೊರಕ್ಕೆ ಚಳಿತಲ್ವಾ, ನಾವಿಲ್ಲಿ ಬೆಚ್ಚಗೆ ನಿದ್ದೆ ಹೋಯ್ತು ಮಾರ್ರೆ. ಬೆಚ್ಚಗೆ ಮಲಗಿದ್ದೆ. ಅಮ್ಮ, ಈ ಮನೇಲಿ ಏನ್ ಬಚ್ಚಿಟ್ಟಿದ್ದೀರಾ? ಎಲ್ ಬಚ್ಚಿಟ್ಟಿದ್ದೀರಾ? ಯಾಕೆ ಬಚ್ಚಿಟ್ಟಿದ್ದೀರಾ? ಸತ್ಯ ಸರ್, ಮುಚ್ಚಿಟ್ಟಿದ್ದು ನಿಜ. ಸುಮ್ನೆ ಸರ್, ಮೆಂಟಲ್ ನನ್ ಮಗ ಸರ್ ಇವನು. ನಿನ್ನೆ ದೋಸೆ ಚಟ್ನಿ ಅನ್ನ ಸಾಂಬಾರ್ನ ಫ್ರಿಡ್ಜ್ ಅಲ್ಲಿ ಮುಚ್ಚಿಟ್ಟಿದ್ದ ಹೇಳ್ತಾವ್ನ ಸರ್ ಇವನು. ನಂಬೇಡಿ ಅವನ. ಆಕ್ಚುಲಿ ಇವನ್ ಯಾರು ಸರ್? ಬೆಗ್ಗರ್ ಕೆಲ್ಸ ಮಾಡೋನ್ ಸರ್ ಇವನು. ಸೈಡ್ ಬಾರ. ಈ ಹುಡುಗ ಹುಡುಗಿ ಯಾರು ಸರ್? ಇವ್ರು ಯಾರಂತ ಆಕ್ಚುಲಿ ನನ್ಗೆ ಗೊತ್ತಿಲ್ಲ. ನಿನ್ನೆ ಬಂದ್ರು, ನೀರ್ ಬೇಕು ಅಂದ್ರು. ನೀರ್ ಕೊಡೋ ಟೈಮಲ್ಲಿ ಒಳಗ್ ಕರೆದು ಮಜ್ಜಿಗೆ ಕೊಟ್ಟೆ ಸರ್. ಮಳೆ ಬಂತು, ಇನ್ ಹೋಗಕ್ಕಾಗಲ್ಲ ಅಂತ ಇಲ್ಲೇ ಉಳ್ಕೊಂಡಿದ್ದಾರೆ ಸರ್. ಮುಂದೆ ನಾನು ಹೇಳ್ತೀನಿ. ಆಕ್ಚುಲಿ ಅವತ್ತು ರಾತ್ರಿ ಒಬ್ಬ ಕಾಮಕ ಈ ಹುಡುಗಿನ ರೇಪ್ ಮಾಡೋದಕ್ಕೆ ನೋಡ. ಆಗ ಈ ಹುಡುಗಿ ಕೈ ಸಿಕ್ಕ ಫ್ಲವರ್ ವಾಸ್ ತಗೊಂಡು ಅವನ ತಲೆ ಮೇಲೆ ಪಠಾರ್ ಅಂತ ಹೊಡೆದು ಅವನು ಚಟಾರ್ ಅಂತ ಸತ್ತೋದ ಅಲ್ವಾ? ಏಯ್, ಆ ಹೆಣ ಎಲ್ಲಿ? ಯಾರು ಭಯಪಡ್ಬೇಡಿ ನಮ್ ಸರ್, ಹಿಂಗೇನೆ ಎಲ್ಲೋದ್ರು ಹಣ ಅಂತಾರೆ ಇಲ್ಲ ಹೆಣ ಅಂತಾರೆ. ಸರ್ ಏನ್ ವಿಷಯ ಅಂತ ಹೇಳಿ ಸರ್. ನಾಯಿ, ನಾನು ಈ ಮ್ಯಾಟ್ರಿಕ್ ಬಂದೇನು, ಮಧ್ಯಾಹ್ನ ಡೈಲಾಗ್ ಎಲ್ಲ ಕೇಳಿದ್ನೇನು, ಹೋಗಲ್ಲ ನಿಂತ್ಕೊಳ್ಳೋ, ಚಲೋ ನಾಯಿ. ನೋಡಿ, ನಿಜ ಹೇಳ್ಬೇಕಂದ್ರೆ ನಾನು ಇವಾಗ ವಿಷಯಕ್ಕೆ ಬರ್ತೀನಿ. ಬೇಗ ಬನ್ನಿ ಸರ್. ನೆನ್ನೆ ನನ್ಗೊಂದು ಗಾಡಿ ಸಿಕ್ತು, ಗಾಡಿ ನಂಬರ್ ER 36 44 ಸರ್. ಆ ಗಾಡಿ ಯಾರ್ದು? ಆ ಗಾಡಿ ನಂದೇ ಸರ್. ನಿಂದೇನಾ ಸರ್? ಬರ್ಬೇಕಾದ್ರೆ ಗಾಡಿ ಪಂಚರ್ ಆಯ್ತು, ಅಲ್ಲೇ ಗ್ಯಾರೇಜ್ ಅಲ್ಲಿ ಬಿಟ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ಇಲ್ಲಿಗೆ ಬಂದು ಫೋನ್ ಮಾಡಿದ್ಮೇಲೆ ಗಾಡಿ ಬೆಳಿಗ್ಗೆ ಇಸ್ಕೊಳ್ಳಿ ಅಂತ ಹೇಳಿದ್ರು ಸರ್. ಅಷ್ಟೇ ನಂಗೆ ಗೊತ್ತು. ಹೋಗ ಅವ್ನು ಕರ್ಕೊಂಬರೋ ಬೇಗ. ಸರ್ ಯಾರೋ ಬಂದ್ರು ಸರ್. ಇವನೇನ್ರೇ ಸರ್? ಇವನೇ ಸರ್.